ಭೀಷಣಕ್ಕೆ ಬೀಸುವವರು ಬೀಸ್ತಾ ಇದ್ದಾರೆ, ಇವರಿಬ್ಬರೂ ಸೇರಿ ಪಾದವನ್ನು ಒತ್ತುತ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಈಗ ಹೇಳಬಹುದು, ಸೂರ್ಯೋದಯ ಹತ್ತಿರ ಬಂತು, ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಸಾನ್ನಿಕಾದಿಗಳನ್ನು ಮಾಡುವವರು ಇವರೆಲ್ಲ, ಅರುಣೋದಯ ಆಯಿತು, ಎಲ್ಲ ಆಯಿತು, ಸೂರ್ಯೋದಯವೂ ಆಯಿತು, ಹೇಳಲೇ ಇಲ್ಲ. ಎಬ್ಬಿಸಬಾರದು ಅಂತ ಕರಾರಿದೆ, ಕಾಲು ಒತ್ತುವುದನ್ನು ನಿಲ್ಲಿಸಬಾರದು ಅಂತ ಬೇರೆ ಕರಾರು. ಯಾವ ತರಹದ ಮನಸ್ಸಿನಲ್ಲಿ ವಿಕಾರವಾಗದಂತೆ, ಹಸಿವೆ ನೀರಡಿಕೆಗಳಿಲ್ಲ, ನಿದ್ರೆ ಇಲ್ಲ, ಎಲ್ಲವನ್ನೂ ಬಿಟ್ಟು ಕೇವಲ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಋಷಿಗಳಲ್ಲಿ ಜ್ಞಾನ ಇದೆ, ತಪಸ್ಸಿದೆ, ಭಗವಂತನ ಸೇವೆಯನ್ನು ಮಾಡಿದ್ದಾರೆ, ಸಾಕಷ್ಟು ಸಾಧನೆಗಳನ್ನು ಜೀವನದಲ್ಲಿ ಮಾಡಿದ್ದಾರೆ, ಅಷ್ಟೆಲ್ಲ ಸಾಧನೆಗಳನ್ನು ಒಳಗಿದ್ದು ಭಗವಂತ ಅಂತರ್ಯಾಮಿಯಾಗಿ ತಾನು ಮಾಡಿಸಿದ್ದಾನೆ ಇವರಲ್ಲಿ. ಅಂತಹ ಮಹಾ ಸಾಧನ ಸಂಪತ್ತಿ ಇರುವ ಇವರಲ್ಲಿ ಭಗವಂತನ ಸನ್ನಿಧಾನ ಚೆನ್ನಾಗಿ ಇದೆ. ಆ ತರಹದ ಸಾಧನ ಸಂಪತ್ತಿಯನ್ನು ಪಡೆದುಕೊಂಡವರು ಕಲಿಯುಗದೊಳಗೂ ಇದ್ದಾರೆ ಅಂತ ತೋರಿಸುವುದಕ್ಕೆ ದೇವರು ಸೂಚನೆಯನ್ನು ನೀಡಿದ್ದಾನೆ. ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರಂತಹ ಮಹಾತಪಸ್ವಿಗಳು ಇವತ್ತಿನ ಕಲಿಯುಗದೊಳಗೂ ಇದ್ದಾರೆ ಅಂತ ದೇವರು ತೋರಿಸಿದ್ದಾನೆ ಅಂತ ಭಾವಿಸೋಣ. ಆ ತರಹದ ಸಾಧನ ಸಂಪತ್ತನ್ನು ಪಡೆದುಕೊಂಡ ಈ ಜ್ಞಾನಿಗಳ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಸಿಕ್ಕಿದೆಯಲ್ಲ ಅಂತ ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮನ ಪಾದವನ್ನೇ ನಾವು ಒತ್ತುತ್ತಾ ಇದ್ದೇವೆ ಎನ್ನುವ ಅನುಸಂಧಾನದಲ್ಲಿ ಭಕ್ತಿಯಿಂದ ಸೇವೆ ಮಾಡುತ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವನ ದೇಹಮಾನಿನೇ. ಅಂತರ್ಯಾಮಿಯಾದ ಭಗವಂತನ ಸೇವೆ ಇದು ಅಂತನ್ನುವ ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಆಯಿತು ಅಲ್ಲ, ಮಧ್ಯಾಹ್ನ ಅಲ್ಲ, ಒಂದು ದಿನವೇ ಕಳೆಯಿತು, ಹಾಗೆಯೇ ಕುಳಿತಿದ್ದಾರೆ. ಗುರುಗಳ ಸೇವೆಯೇ ಸ್ನಾನ. ದಾಸರು ಹಾಡಿನಲ್ಲಿ ಹೇಳ್ತಾರೆ, ಪುರಾಣಗಳಲ್ಲಿಯೂ ಉಂಟು, ಗುರುಪಾದ ದರ್ಶನವೇ ಸ್ನಾನ ಅಂತ. ನಿಜವಾದ ಅರ್ಥದಲ್ಲಿ ಅದನ್ನು ಅನುಸಂಧಾನಕ್ಕೆ ತಂದುಕೊಂಡಿದ್ದಾನೆ ಕುಶಿಕ ಮಹಾರಾಜ. ಗುರುಗಳ ಪಾದದರ್ಶನವಾಗ್ತಾ ಇದೆ, ಪಾದಸ್ಪರ್ಶವಾಗ್ತಾ ಇದೆ, ಇದೇ ಸ್ನಾನ ಅಂತ. ಮಾನಸಿಕವಾಗಿಯೇ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಅಲ್ಲಿಯೇ ಜಪ ಮಾಡಿದ್ದಾನೆ, ಅಲ್ಲಿಯೇ ಅನುಷ್ಠಾನ ಮಾಡಿದ್ದಾನೆ. ಕುಳಿತ ಸ್ಥಳದಿಂದ ಆಚೆ ಈಚೆ ಕದಲಿಲ್ಲ. 21 ದಿನಗಳು ಹೀಗೆ ಕಳೆದಿವೆ. ಅವರು ಮಹಾರಾಯರು, ಅವರೂ ತಮ್ಮ ಮನಸ್ಸಿನಲ್ಲಿ ಭಗವದ್ಧ್ಯಾನದೊಳಗಿದ್ದಾರೆ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನದೊಳಗೆ ಇವನಿದ್ದಾನೆ. ಒಂದು ಮಗ್ಗಲಾಗಿ ಮಲಗಿದವರು ಹೊರಳಾಡಿಲ್ಲ ಕೂಡ, ಹಾಗೆ ಮಲಗಿದ್ದಾರೆ ಅವರು ಮಹಾನುಭಾವರು. ಅದು ಯೋಗ ಸಾಮರ್ಥ್ಯದಿಂದ ಸಾಧ್ಯ. ಇದೇನು ಮಲಗೋದಾ, ಏನು ದೊಡ್ಡ ವಿಷಯ ಅಲ್ಲ ಅನ್ಬೇಡ್ರಿ, ಮಲ್ಕೊಂಡು ನೋಡ್ರಿ. ಬಹಳ ಹೊತ್ತು ಮಲಗಲಿಕ್ಕೆ ಆಗೋದಿಲ್ಲ. 21 ದಿನ ಮಲಗಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಎದ್ರು. ಎದ್ದ ತಕ್ಷಣ, ಏನು ಇಷ್ಟೊತ್ತು ಮಲ್ಕೊಂಡ್ರಿ, ಸ್ನಾನ ಇಲ್ಲ, ಸಂಧ್ಯಾ ವಂದನ ಇಲ್ಲ, ಏನಿದು ಅಂತ ಒಂದು ಮಾತಾಡಲಿಲ್ಲ. ನಮ್ಮ ಗತಿ ಏನು, ಉಪವಾಸ, ಇಬ್ಬರಿಗೂ ಅನ್ನ ಇಲ್ಲ, ನೀರಿಲ್ಲ, ಏನು ಮಾತಾಡಲಿಲ್ಲ. ಬಂದ ಹೊಸತಿನಲ್ಲಿ ಯಾವ ಉತ್ಸಾಹದಿಂದ ಸ್ವಾಗತವೋ ಅದೇ ಉತ್ಸಾಹ, ಅದೇ ಸಂತೋಷ, ಅದೇ ಅರಳಿದ ಕಣ್ಣುಗಳು ಹಾಗೇ ಇವೆ. ಅಷ್ಟೇ ಸಂತೋಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಓ, ಬಹಳ ಸೇವೆ ಮಾಡಿದಿರಿ ಪಾಪ, ಒಂದು ಮಾತಾಡಲಿಲ್ಲವಲ್ಲ ಅಂತ ಒಂದು ಸೌಜನ್ಯದ ಮಾತುಗಳನ್ನಾದರೂ ಆಡಬೇಕು. ಏನಿಲ್ಲ, ಇದ್ದಕ್ಕಿದ್ದ ಹಾಗೆ ಎದ್ದು ನನಗೆ ಸ್ನಾನದ ವ್ಯವಸ್ಥೆ ಆಗಬೇಕು, ಅಭ್ಯಂಗ ಆಗಬೇಕು, ಚೆನ್ನಾಗಿ ಅಭ್ಯಂಗ ಮಾಡಿಸ್ಬೇಕು ಅಂತ. ಶತಪಾಕ ಅಂತ ಶ್ರೇಷ್ಠವಾದ ತೈಲ, ಆ ಭಾರೀ ತೈಲವನ್ನು ತಂದು ಚೆನ್ನಾಗಿ ಅಭ್ಯಂಗವನ್ನು, ತೈಲ ಲೇಪನವನ್ನು ಮಾಡಿದ್ದಾನೆ. ಅಭ್ಯಂಗ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಆಯಿತು. ದೊಡ್ಡ ರಾಜರ ಮನೆ ಕೇಳಬೇಕಾ, ದೊಡ್ಡ ಸ್ನಾನಗೃಹ. ಇವತ್ತಿನ ಹಾಗೆ ಬಚ್ಚಲ ಮನೆಗಳಲ್ಲ ಮಹಾರಾಜರದು. ಅಂತಹ ದೊಡ್ಡದಾದ ಒಂದು ಕಿರು ಅರಮನೆಯಂತೆಯೇ ಇರುವಂತಹ ಸ್ನಾನದ ಮನೆ, ಅಂತಹ ಸ್ನಾನದ ಮನೆಯಲ್ಲಿ ಭಾರೀ ಪೀಠವನ್ನು ಹಾಕಿ
ಇನ್ನು ಅಲ್ಲಿ ಇವರಿಗೆ ಉಷ್ಣೋದಕದಿಂದ ಅಭ್ಯಂಗ ಸ್ನಾನ ಮಾಡಿಸಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿ ಆದರದಿಂದ ಕರೆದುಕೊಂಡು ಹೊರಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅದೃಶ್ಯರಾಗಿದ್ದಾರೆ, ಕಾಣಲೇ ಇಲ್ಲ. ಮೊದಲು ಸ್ವಲ್ಪ ಹೊತ್ತು ಹೊರಟು ನಿಂತಿದ್ದಾರೆ ಅಂತ ಬೆನ್ನು ಹತ್ತಿ ಹುಡುಕುವುದಕ್ಕೆ, ಅವರ ಕರೆದುಕೊಂಡು ಬರೋದಕ್ಕೆ ಅಂತ ಹೋದರೆ ಕಾಣಲೇ ಇಲ್ಲ, ಅದೃಶ್ಯರಾದ. ಅಯ್ಯೋ, ಸೇವೆ ಪೂರ್ಣ ಆಗಲಿಲ್ಲವಲ್ಲ, ಅರ್ಧ ಆಯಿತು ಅಂತ ಬಹಳ ಅವರು ಈ ತರಹ ಮಾತಾಡದೆ ಹೋದರು, ಕಷ್ಟ ಕೊಟ್ಟರು ಅಂತ ಬೇಸರ ಅಲ್ಲ, ಸೇವೆ ಪೂರ್ಣ ಆಗಲಿಲ್ಲವಲ್ಲ ಅಂತ ಬೇಸರ ಇವನಿಗೆ.